ಹಾಯ್ ಫ್ರೆಂಡ್ಸ್, ನಾಗ್ವೇಣಿ ಆಚಾರ್ಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬಿಸಿಬೇಳೆಬಾತ್ ಪೌಡರನ್ನು ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಕಡಲೆಬೇಳೆಯನ್ನು ನಾನು 2 ಕಪ್ಪಷ್ಟು ತೊಗೊಂಡಿದ್ದೀನಿ. ನೋಡಿ ಈ ಮೆಜರ್ಮೆಂಟ್, ಇದರಲ್ಲಿ ನಾನು 2 ಸ್ಪೂನ್ ಅಥವಾ 2 ಕಪ್ಪಷ್ಟು ತೊಗೊಂಡಿದ್ದೀನಿ. ನೀವು ಈ ಕಪ್ ಮೆಜರ್ಮೆಂಟ್ ಇಲ್ಲ ಅಂದರೆ ನೀವು ಯಾವುದಾದ್ರು ಒಂದು ಚಿಕ್ಕ ಗ್ಲಾಸಲ್ಲಿ ಕೂಡ ನೀವು ಮೆಜರ್ಮೆಂಟ್ ಮಾಡ್ಕೊಬೋದು. 2 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಸೇಮ್ ಅದೇ ಮೆಜರ್ಮೆಂಟಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಅದೇ ಸೇಮ್ ಮೆಜರ್ಮೆಂಟಲ್ಲಿ 3 ಕಪ್ಪಷ್ಟು ಧನಿಯಾ ತೊಗೊಂಡಿದ್ದೀನಿ. ನೋಡಿ ಈ ಚಿಕ್ಕ ಕಪ್ಪಷ್ಟು, 3 ಕಪ್ಪಷ್ಟು ಧನಿಯಾ, 1 ಮೆಜರ್ಮೆಂಟಷ್ಟು ಜೀರಿಗೆ, 1 ಮೆಜರ್ಮೆಂಟಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ತುರಿದು ಇಟ್ಕೊಂಡಿದ್ದೀನಿ. ಚಿಕ್ಕ ಟೀಸ್ಪೂನಲ್ಲಿ ಗಸಗಸೆ, ಮೆಣಸು ಇವೆರಡು 1/1 ಸ್ಪೂನ್ ತೊಗೊಂಡಿದ್ದೀನಿ. 1/2 ಟೀಸ್ಪೂನ್ ಸಾಕು ಮೆಂತ್ಯ, 1/2 ಟೀಸ್ಪೂನಷ್ಟು ಸಾಸಿವೆ. ಮೆಂತ್ಯ ಸಾಸಿವೆ ನಾವು ಸ್ವಲ್ಪ ಕಮ್ಮಿ ಹಾಕೊಬೇಕು, ಕಹಿ ಬರುತ್ತೆ. 2 ಸ್ಪೂನು ಮೆಂತ್ಯ ಮತ್ತು ಸಾಸಿವೆ 1/2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ ನಾನಿಲ್ಲಿ 20 ತೊಗೊಂಡಿದ್ದೀನಿ. ಸೊ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ನಮಗೆ ಒಳ್ಳೆ ಕಲರ್ ಬರುತ್ತೆ ಬಿಸಿಬೇಳೆಬಾತು. ಇದು ಗುಂಟೂರು ಮೆಣಸಿನ್ಕಾಯಿ, ಇದು ನಾನಿಲ್ಲಿ 20 ತೊಗೊಂಡಿದ್ದೀನಿ. ಸೊ ಎರಡೂ ನಾನು 20 ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು 1 ಇಡಿಯಷ್ಟು ತೊಗೊಂಡಿದ್ದೀನಿ. ಚಕ್ಕೆ ನೋಡಿ 2 ಇಂಚಷ್ಟು, 4-5 ಪೀಸಷ್ಟು ತೊಗೊಂಡಿದ್ದೀನಿ. ಲವಂಗ 6-7 ಪೀಸಷ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲಿಗೆ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಫಸ್ಟು ಬೇಳೆಗಳನ್ನೆಲ್ಲ ಫ್ರೈ ಮಾಡ್ಕೊಂಡ್ಬಿಡೋಣ, ಲಾಸ್ಟಲ್ಲಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಮೊದಲೇ ಮೆಣಸಿನ್ಕಾಯಿ ಫ್ರೈ ಮಾಡಿದ್ರೆ ಘಾಟಾಗುತ್ತೆ, ಸೊ ಕೊನೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಕಡಲೆಬೇಳೆನ ಸಿಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ ಎಲ್ಲ ಗೋಲ್ಡನ್ ಕಲರ್ ಆಗಿ ರೋಸ್ಟ್ ಆಗಿದೆ. ಇವಾಗ ಇದನ್ನು ತಕ್ಕೊಬಿಡೋಣ. ಇವಾಗ ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಸಿಮ್ ಫ್ಲೇಮ್ನಲ್ಲಿ ಮಾಡ್ಕೊಳ್ಳಿ ಉದ್ದಿನಬೇಳೆ. ಫ್ರೆಂಡ್ಸ್ ನೋಡಿ, ಉದ್ದಿನಬೇಳೆ ಆಲ್ಮೋಸ್ಟ್ ಫ್ರೈ ಆಗಿದೆ. ಜೀರಿಗೆ, ಸೊ ಇದು ಮೆಣಸು, ಮೆಂತ್ಯ, ಸಾಸಿವೆ ಮತ್ತು ಗಸಗಸೆ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಜೀರಿಗೆ ಚಿಟಪಟ ಅಂತ ಸೌಂಡ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ, ಸಾಕು. ಇದಾಗಿದೆ, ಧನಿಯಾ ಹಾಕೋತೀನಿ, ಕ್ಲೀನ್ ಮಾಡಿರುವಂಥ ಧನಿಯಾ. ಇದನ್ನು ಸಿಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದು ಧನಿಯಾ, ಸ್ವಲ್ಪ ಬೆಚ್ಚಗಾದರೆ ಸಾಕು, 30-40 ಸೆಕೆಂಡ್ ಸಾಕು, 1 ನಿಮಿಷದೊಳಗೇ ಸಾಕು. ಇದನ್ನು ತೆಗೆದುಬಿಡೋಣ. ಚಕ್ಕೆ ಲವಂಗ ಹಾಕೋತೀನಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಸಾಕು. ಕರಿಬೇವಿನ ಸೊಪ್ಪು ಗರಿಗರಿಯ ಅಂತ ಅನಿಸತ್ತೆ, ಆ ಟೈಮಲ್ಲಿ ತೆಗೆದುಬಿಡಿ. ಈಗ ಮೆಣಸಿನ್ಕಾಯಿ ಹಾಕೋತೀನಿ. ಮೆಣಸಿನ್ಕಾಯಿನ ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ನಮಗೆ. ಸ್ವಲ್ಪ ಬೆಚ್ಚಗಾದರೆ ಸಾಕು, ತುಂಬ ಸೀಡ್ಸಕ್ಕೆ ಹೋಗ್ಬಿಡಿ, ಟೇಸ್ಟ್ ಹೊರಟೋಗುತ್ತೆ. ಮಿಕ್ಸಿಲಿ ಪುಡಿ ಆಗೋ ಥರ ಸ್ವಲ್ಪ ಗರಿಗರಿ ಅಂತ ಅನಿಸಿದ್ರೆ ಸಾಕು, ತೆಗೆದುಬಿಡಿ. ಫ್ರೆಂಡ್ಸ್ ನೋಡಿದು, ಮೆಣಸಿನ್ಕಾಯಿ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡ್ಕೋತೀನಿ. ಸ್ಟವ್ ಆಫ್ ಮಾಡಿದ ನಂತರ ಈ ಪ್ಯಾನ್ ಬಿಸಿ ಏನಿದೆ, ಈ ಬಿಸಿಗೆ ನಾವು ಈ ಒಣ ಕೊಬ್ಬರಿನ ಹಾಕ್ಕೊಳ್ಳೋಣ. ಪ್ಯಾನ್ ಬಿಸಿಯಲ್ಲೇ ನಾವು ಇದನ್ನು ಲೈಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ, ಸಾಕು. ಈ ಥರ ಮಾಡಿದ್ರೆ ಬೇಗ ಪೌಡರ್ ಆಗುತ್ತೆ ಮಿಕ್ಸಿಲಿ. ಇದೇನು ಫ್ರೈ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೋಡಿ, ಎಲ್ಲ ಫ್ರೈ ಮಾಡಿದಾಗಿದೆ. ಇವಾಗ ಇದು ತಣ್ಣಕ್ಕಾದ ಮೇಲೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ನಾನು 2 ಸರಿಗೆ ರುಬ್ಕೊಂಡಿದ್ದೀನಿ. ಎಲ್ಲ ಆದಮೇಲೆ ಒಂದ್ಸತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೆ ಇನ್ನೊಂದ್ಸತಿಗೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ಚೆನ್ನಾಗೇ ಮಿಕ್ಸ್ ಆಗುತ್ತೆ. ನಾನು ಮತ್ತೆ ಇದನ್ನು ಮಿಕ್ಸಿಗೆ ಹಾಕ್ಕೋತೀನಿ. ಫ್ರೆಂಡ್ಸ್ ನೋಡಿ, ಬಿಸಿಬೇಳೆಬಾತ್ ಪೌಡರ್ ರೆಡಿ ಆಯಿತು. ಮಿಕ್ಸಿನ ಹಾಕಿದ ನಂತರ ಇದನ್ನು ಹೀಗೆ ತಣ್ಣಗೆ ಹಾಕೋದಕ್ಕೆ ಬಿಟ್ಬಿಡಬೇಕು, ಯಾಕಂದರೆ ಮಿಕ್ಸಿಲಿ ಹಾಕಿರ್ತೀವಲ್ವ, ಆ ಮಿಕ್ಸಿ ಬಿಸಿಗೆ ನಾವು ಹಾಗೇ ಎತ್ತಿಟ್ಬಿಟ್ರೆ ಒಂಥರ ಮುಗ್ಗಲು ವಾಸನೆ ಥರ ಬಂದ್ಬಿಡುತ್ತೆ. ಸೊ ಇದು ಕಂಪ್ಲೀಟಾಗಿ ತಣ್ಣಗಾಗಿದ ನಂತರ ನಾವು ಒಂದು 8 ಬಾಕ್ಸ್ನಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಕೋಬೋದು. ಕೊಬ್ಬರಿ ಹಾಕಿರೋದ್ರಿಂದ ಇದನ್ನು ನೀವು ಸ್ವಲ್ಪ ಬೇಗನೆ ಯೂಸ್ ಮಾಡ್ಕೋಬೇಕು. ಕೊಬ್ಬರಿ ಹಾಕಿಲ್ಲ ಅಂದರೆ ಸುಮಾರು ಈ ಪುಡಿನ ನೀವು 1-3 ತಿಂಗಳವರೆಗೂ ಇಟ್ಕೋಬೋದು. ಸೊ ಕೊಬ್ಬರಿ ಹಾಕಿರೋದ್ರಿಂದ ಇದನ್ನು ನೀವು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಕೊಳ್ಳಿ. ಬಿಸಿಬೇಳೆಬಾತ್ ಪೌಡರ್ನ ಬಳಸಿ ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಇವತ್ತಿನ ಇನ್ನೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೇನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಯ್.